ಉತ್ತರ ಕರ್ನಾಟಕ ಅಂತಂದರೆ ನಮಗೆ ಶ್ರೇಷ್ಠವಾಗಿರುವಂಥ ಮಣಿತನ ಕತ್ತಿಯವರ ಮಣಿತನ. ಸುಮಾರು 8 ಬಾರಿ ಶಾಸಕರಾಗಿ 4 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅಪರೂಪದ ಒಂದು ಮಣಿತನ. ಇವತ್ತು ಬೆಳಗ್ಗೆ ಅವರು ಹೃದಯಾಘಾತವಾಗಿ ಮರಣವನ್ನು ಅಪ್ಪಿರುವಂಥ ಸುದ್ದಿ ಕೇಳಿ ನಮಗೂ ಕೂಡ ಬಹಳಷ್ಟು ನೋವಾಗಿರ್ತಕ್ಕಂಥದ್ದು. ಕಾರಣ ಏನು ಅಂತಂದರೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ಅದರಲ್ಲಿಯೂ ಕೂಡ ಈ ಪ್ರತ್ಯೇಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯದ ಮುಂಚೂಣಿ ಒಳಗಿರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ನಮ್ಮ ಉಮೇಶ್ ಕತ್ತಿಯವರು. ಅದರಲ್ಲಿಯೂ ಕೂಡ ಇತ್ತಿತ್ತಲಾಗೆ ನಡೆದಿರುವಂಥದ್ದೇನು ಅಂತಂದರೆ, ನಮ್ಮ ಬೈಲಹೊಂಗಲ ತಾಲೂಕು ಆಗಿಸ್ಕೊಂಡು ಜಿಲ್ಲೆ ಆದರೆ ನಮ್ಮ ಬೈಲಹೊಂಗಲ ಜಿಲ್ಲೆನೇ ಆಗಬೇಕು ಅನ್ನುವಂಥ ವಿಷಯವನ್ನು ಮಂಡಿಸಿರ್ತಕ್ಕಂಥವ್ರು, ಅಂಥ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥವರು ಇವತ್ತು ಹೃದಯಾಘಾತದಿಂದ ನಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ಅಗಲಿರ್ತಕ್ಕಂಥದ್ದು. ಇದು ನಮಗಷ್ಟೇ ಅಲ್ಲ, ಇಡೀ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ತುಂಬಲಾಗಿರ್ತಕ್ಕಂಥ ಒಂದು ನೋವಿನ ಸಂಗತಿ ಅಂತಕ್ಕಂಥದ್ದು. ಆ ಒಂದು ದುಃಖವನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಭಗವಂತ ಅವ್ರ ಕುಟುಂಬಕ್ಕೆ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ತಾಯಿ ದುರ್ಗಾ ಪರಮೇಶ್ವರಿ ನಾಡಿನಾದ್ಯಂತ ಎಲ್ಲ ಹರಗುರು ಚರಮೂರ್ತಿಗಳ ಕೃಪಾ ಆಶೀರ್ವಾದ ಅವರ ಮಣಿತನದ ಮೇಲುಗಡೆ ಅವರ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ತಿಳ್ಕೊಂಡು, ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ನಾವು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ.